ಕರುನಾಡು, ಸುಸಂಸ್ಕೃತಿಯ ನಾಡು, ಭಕ್ತಿಯ ಬೀಡು. ಇಲ್ಲಿ ಭಕ್ತಿ, ನಂಬಿಕೆ ನಮ್ಮ ಜೀವ, ಜೀವನಾಡಿ. ನಾವು ಕಲ್ಲಲ್ಲಿ ದೇವರನ್ನು ಕಾಣುತ್ತೇವೆ, ಮರಗಿಡಗಳಲ್ಲಿ ದೇವರನ್ನು ಕಾಣುತ್ತೇವೆ, ಪ್ರಾಣಿ ಪಕ್ಷಿಗಳಲ್ಲಿ ದೇವರನ್ನು ಕಂಡು ಪೂಜಿಸುತ್ತೇವೆ, ಬದುಕನ್ನು ಸಾರ್ಥಕಪಡಿಸಿಕೊಳ್ಳುತ್ತೇವೆ. ಅದರಲ್ಲೂ ಗೋವು, ಬಸವ ನಮ್ಮ ಅತ್ಯಂತ ಆತ್ಮೀಯ ದೇವರುಗಳು. ಹೀಗಾಗಿ ನಾವು ಅವುಗಳನ್ನು ಪೂಜಿಸಿ ಕೃತಾರ್ಥರಾಗುತ್ತೇವೆ. ಈ ರೀತಿ ನಾವು ಪಾವನರಾಗಲು, ಪಾಪಹೀನರಾಗಲು, ಪವಿತ್ರರಾಗಲು ಕರುನಾಡಿನಲ್ಲಿ ಬಸವನ ಲೀಲೆ ಮೆರೆಯುತ್ತಿರುವ ಕ್ಷೇತ್ರ ವಿಜೃಂಭಿಸುತ್ತಿದೆ. ಅದೇ ಶ್ರೀ ಕೆಮ್ಮಾಳೆ ಬಸವೇಶ್ವರನ ದಿವ್ಯ ಕ್ಷೇತ್ರ, ಪುಣ್ಯಕ್ಷೇತ್ರ, ಪವಿತ್ರ ಕ್ಷೇತ್ರ. ಈ ಬಸವನ ಕ್ಷೇತ್ರ ಕನಕಪುರ ತಾಲೂಕಿನ ಸಾತನೂರು ಹೋಬಳಿಯಲ್ಲಿ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವುದು ಭಕ್ತರ ಭಾಗ್ಯವಾಗಿದೆ. ಇಲ್ಲಿ ಬಸವ ಕೆಂಡದ ಕೊಂಡ ಹಾಯುವಾಗ ಕೆಂಡವನ್ನು ನುಂಗುವುದು, ಅಬ್ಬಾ, ಅದೆಷ್ಟು ಅದ್ಭುತ! ಆದ್ದರಿಂದಲೇ ಹಿಂದೆ ಈ ಧರೆಯ ಬಸವನನ್ನು ಪರೀಕ್ಷಿಸಲು ನಾಗರಸನು ಕೊಂಡದಲ್ಲಿ ಕಳ್ಳಿಸೌದೆ ಉರಿಸಿ ಆ ಕೆಂಡ ಮೇಯಿಸಿ ಕೋಟೆಯೇ ಉದ್ಧಾರವಾಗದಂತಹ ಶಾಪಕ್ಕೆ ಗುರಿಯಾಗಿದ್ದ. ಈ ಬಸವ ಹರಿಜನ ಕೇರಿಯಲ್ಲಿ ಈ ಕಳ್ಳಿಮರದ ಕೆಂಡ ನುಂಗಿ ಬಂದು ನರಳುತ್ತ ಮಲಗಿ ಯಾರೂ ಗಮನಿಸದೆ, ಆದರಿಸದೆ, ಆರೈಕೆ ಮಾಡದೆ ನರಳಿ ಸತ್ತು ಮತ್ತೆ ಹುಟ್ಟಿ ಬಂದಿದೆ. ಈಗ ಶ್ರೀ ಕೆಮ್ಮಾಳೆ ಕ್ಷೇತ್ರದಲ್ಲಿ ಪ್ರತ್ಯಕ್ಷ ದೇವರಾಗಿ ಭಕ್ತರ ಬದುಕಿಗೆ ಬೆಳಕಿನ ಸೆಲೆಯಾಗಿದೆ, ಭಕ್ತರಿಗೆ ನೆಲೆಯಾಗಿದೆ. ಈ ಬಸವ ಕಬ್ಬಾಳಮ್ಮ ದೇವಿಗೆ ಅಣ್ಣನೆಂದು ಸ್ಥಳೀಯರು ಹೇಳುತ್ತಾರೆ. ಹೆಬ್ಬೆಟ್ಟರಾಯನ ಆಶೀರ್ವಾದ ಪಡೆದು ಈ ಧರೆಯಲ್ಲಿ ಬೆಳಗುತ್ತಿದೆ, ಭಕ್ತರ ಜೀವನವನ್ನು ಬೆಳಗಿಸುತ್ತಿದೆ. ಒಟ್ಟಿನಲ್ಲಿ ಭಕ್ತರ ನಂಬಿಕೆಗಳಿಗೆ ಇಲ್ಲಿ ಅಪಾರ ಆಹಾರವಿದೆ. ನಂಬಿದರೆ ದೇವರು, ನಂಬದಿರೆ ಕಲ್ಲು. ನಾವು ದೇವರನ್ನು ನಂಬುವವರು. ದೇವರಲ್ಲಿ ಇರಲಿ ನಂಬಿಕೆ. ನಂಬಿ ಕೆಟ್ಟವರಿಲ್ಲ ಲೋಕದೊಳಗೆ ಎಂಬ ದಾಸವಾಣಿಗೆ ನಾವು ದಾಸರಲ್ಲವೇ? ಇಲ್ಲಿ ಬಸವನ ಕುರಿತು 8 ಹಾಡುಗಳು ಪ್ರಸ್ತುತವಿದ್ದು ವಿಭಿನ್ನ ಶೈಲಿ ವಿಷಯಗಳನ್ನು ಒಳಗೊಂಡ ಗೀತೆಗಳು ಭಕ್ತರನ್ನು ಭಕ್ತಿಯ ಲೋಕದಲ್ಲಿ ತೇಲಿಸುತ್ತವೆ. ಈ ಭಕ್ತಿಗೀತೆಗಳ ಸಾಹಿತ್ಯ ಶ್ರೀಚಂದ್ರು ಹಾಗೂ ಕೋಡಳ್ಳಿ ಅಣ್ಣಯ್ಯನವರು, ಸಂಗೀತ ಸಾಗರ್, ನಿರ್ಮಾಪಕರು ರವಿ, ಪ್ರಕಾಶ್, ಮುನಿಸ್ವಾಮಿ, ಸಂಪತ್ ಹಾಗೂ ರಾಜು. ಹಾಡಿದವರು ಅಜಯ್ ವಾರ್ಯಾರ್, ಅನುರಾಧ ಭಟ್, ದಿವ್ಯಾ ರಾಘವನ್ ಹಾಗೂ ನಾಯಕ್ ಮತ್ತು ಪುರುಷೋತ್ತಮ್. ಬನ್ನಿ, ಭಕ್ತಿಯ ಲೋಕಕ್ಕೆ ನಾವು ಹೋಗೋಣ, ಬಸವನ ನಾಮ ಗಾನ ಕೇಳೋಣ, ಭಕ್ತಿಯ ಪಥದತ್ತ ಸಾಗಿ ಭಕ್ತಿ ಭಾವದಿಂದ ಶುದ್ಧರಾಗೋಣ.